ಡಯಾಬಿಟಿಸ್ ಮಧುಮೇಹ ಒಂದು ಸರ್ವೇ ಸಾಮಾನ್ಯವಾದ ಕಾಯಿಲೆ ಆಗಿಬಿಟ್ಟಿದೆ ಆದರೆ ಈ ಸಮಸ್ಯೆ ತುಂಬ ಜನರನ್ನ ಕಾಡ್ತಾ ಇದೆ ಅಲ್ವಾ ಸ್ನೇಹಿತರೆ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರು ಎಷ್ಟೊಂದು ಸಲ ಎಷ್ಟೇ ಡಯೆಟ್ ಮಾಡಿದ್ರು ಏನೇ ಒಂದು ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ತಾ ಇದ್ದರೂ ಗ್ಲೂಕೋಸ್ ಲೆವೆಲ್ ಮಾತ್ರ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗ್ತಿರತ್ತೆ ಅದೇ ಒಂದು ದೊಡ್ಡ ಸವಾಲಾಗ್ಬಿಟ್ಟಿರುತ್ತೆ ಅಂಥವ್ರು ಈ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಸ್ನೇಹಿತರೆ ಯಾಕೆ ಅಂದರೆ ನಿಮ್ಮ ಒಂದು ಗ್ಲುಕೋಸ್ ಲೆವೆಲನ್ನು ನಾರ್ಮಲಲ್ಲಿ ಇಡೋದಕ್ಕೆ ಕಂಟ್ರೋಲ್ನಲ್ಲಿ ಇಡೋದಕ್ಕೆ ನಾನಿವತ್ತು ಒಂದು ಸೂಪರ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ನೈಸರ್ಗಿಕವಾಗಿ ನಿಮ್ಮ ಸಕ್ಕರೆಯ ಮಟ್ಟವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೋಬಹುದು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿಯ ಭಯ ಪಡೋ ಅವಶ್ಯಕತೆ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಉಂಟಾಗೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ ಮಧುಮೇಹ ಬಂದರೆ ಅದನ್ನು ಗುಣಪಡಿಸೋದು ತುಂಬಾ ಕಷ್ಟ ಅಂತ ಎಲ್ರಿಗೂ ಗೊತ್ತು ಅದಕ್ಕೋಸ್ಕರ ನಾವು ಒಳ್ಳೆ ಡಯಟು ಒಳ್ಳೆ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಬೇಕು ನಮ್ಮ ಗ್ಲುಕೋಸ್ ಲೆವೆಲನ್ನು ನಾರ್ಮಲ್ ಲೆವೆಲಲ್ಲಿ ಇಟ್ಕೊಳ್ಬೇಕು ಇದಕ್ಕೋಸ್ಕರ ನಾವು ತುಂಬ ಶ್ರಮ ಪಡ್ತಿರ್ತೀವಿ ಆದರೆ ಸಲ ಅದು ಸಾಧ್ಯ ಆಗಿರೋದೇ ಇಲ್ಲ ಸ್ನೇಹಿತರೆ ನಿಮ್ಮ ಒಂದು ಸಕ್ಕರೆಯ ಮಟ್ಟ ಯಾವಾಗಲೂ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ಯಾವಾಗಲೂ ಜಾಸ್ತಿ ಆಗ್ತಿದ್ರೆ ನಾನಿವತ್ತು ತಿಳಿಸುವಂತಹ ಈ ರೆಮಿಡಿ ನಿಮಗೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟೆ ಕೊಡುತ್ತೆ ಅದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ಪ್ಲೀಸ್ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನಿವಾಗ ಇಲ್ಲಿ ನಿಮಗೆ ತೋರಿಸ್ತಿರುವಂಥದ್ದು ನೈಸರ್ಗಿಕವಾಗಿ ನಮಗೆ ಸಿಗುವಂತಹ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಅದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಪ್ಲೀಸ್ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿವಾಗ ನಿಮಗೆ ತೋರಿಸ್ತಿರುವಂಥದ್ದು ಪನ್ನೀರ್ ದೋಡಿ ಅಥವಾ ಪನ್ನೀರ್ ಕೆ ಪೋಲ್ ಋಷ್ಯಗಂಧ ಗಂಧ ಅಥವಾ ವೆಜಿಟೇಬಲ್ ರೆನೆಟ್ ಅಂತ ಕರೆಯುವಂತಹ ಒಂದು ಹೂವು ಸ್ನೇಹಿತರೆ ಒಂದು ಮರದಲ್ಲಿ ಬಿಡುವಂತಹ ಹೂವು ಇದು ಇದು ಒಣಗಿದೆ ಇದನ್ನು ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲೂ ಕೂಡ ಇದು ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದು ಇದರಲ್ಲಿ ಉತ್ತಮವಾದ ಔಷಧೀಯ ಗುಣಗಳಿದೆ ಅದರಲ್ಲೂ ಮಧುಮೇಹಿಗಳಿಗೆ ಅತ್ಯುತ್ತಮವಾದ ಔಷಧಿಯ ಗುಣಗಳು ಇದರಿಂದ ಸಿಗುತ್ತೆ ಹಾಗೆ ಇದನ್ನು ಸೇವಿಸೋದ್ರಿಂದ ನಿದ್ರಾಹೀನತೆ ನರಗಳ ತೊಂದರೆ ಅಸ್ತಮ ಮಧುಮೇಹ ಈ ರೀತಿಯ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಜೊತೆಗೆ ಮಧುಮೇಹದಿಂದ ಬಳಲ್ತಿರೋರಿಗೆ ಅನೇಕ ಸಮಸ್ಯೆಗಳು ಉಂಟಾಗ್ತಿರುತ್ತೆ ಕೀಲುಗಳಲ್ಲಿ ನೋವು ಪಾದಗಳಲ್ಲಿ ನೋವು ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ದೇಹದ ಅನಗತ್ಯ ಕೊಬ್ಬನ್ನು ಕೂಡ ಕರಗಿಸುತ್ತೆ ಇದನ್ನು ಯಾವ ರೀತಿ ಸೇವನೆ ಮಾಡೋದು ಸ್ನೇಹಿತರೆ ಒಂದು ಹತ್ತರಿಂದ ಹನ್ನೆರಡು ಈ ಪನ್ನೀರ್ ದೋಡಿಯನ್ನು ತಗೊಂಡು ನೀರಲ್ಲಿ ಹಾಕ್ಬಿಟ್ಟು ತೊಳಿಬೇಕು ಅದನ್ನು ವಾಶ್ ಮಾಡ್ಕೋಬೇಕು ನಂತರ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ಇದನ್ನು ನೆನೆಸಿಡಬೇಕು ಮರುದಿನ ಬೆಳಗ್ಗೆ ಈ ಒಂದು ಹೂವುಗಳನ್ನು ಚೆನ್ನಾಗಿ ನಾವು ಮ್ಯಾಶ್ ಮಾಡಬೇಕು ಎಲ್ಲ ಚೆನ್ನಾಗಿ ನೀರೊಳಗಡೆ ನೆಂದಿರುತ್ತಲ್ಲ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಆಗ ಇದ್ರೊಳಗಡೆ ಇರುವಂತಹ ಪೌಷ್ಟಿಕ ಸತ್ವಗಳೆಲ್ಲ ನೀರಿನ ಒಳಗಡೆ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಮಧುಮೇಹ ಇರುತ್ತೆ ಆದರೆ ಅವರು ಗ್ಲೂಕೋಸ್ ಲೆವೆಲ್ ನಾರ್ಮಲಾಗಿ ಇರೋದೇ ಇಲ್ಲ ಅವರು ಮಾತ್ರೆಗಳನ್ನು ತಗೊಳ್ತಾಯಿದ್ರು ಅದರಲ್ಲಿ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ ತುಂಬ ಜಾಸ್ತಿ ಆಗಿಬಿಡೋ ಅಂಥದ್ದು ಯಾವಾಗಲೂ ತುಂಬ ಎಷ್ಟೇ ಮೆಡಿಕೇಶನ್ಸ್ ಮಾಡಿದ್ರು ತುಂಬ ಜಾಸ್ತಿ ಆಗ್ಬಿಡ್ತಿರತ್ತೆ ಶುಗರ್ ಲೆವೆಲ್ಸು ಅಂಥವ್ರಿಗೆ ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇದನ್ನು ಪ್ರತಿದಿನ ನೀವು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರೆ ಸಾಕು ಹಾಗೆ ಪ್ರತಿನಿತ್ಯ ಯಾವಾಗಲೂ ಸೇವಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾವಾಗ ನಿಮ್ಮ ಒಂದು ರಕ್ತದಲ್ಲಿ ಸಕ್ಕರೆಯ ಮಟ್ಟ ಜಾಸ್ತಿ ಆಗುತ್ತೋ ಅಂಥ ಟೈಮಲ್ಲಿ ನೀವು ಇದನ್ನು ಸೇವಿಸಿದ್ರೆ ಸಾಕು ಅಂತ ಟೈಮಲ್ಲಿ ಒಂದು ವಾರ ಅಥವಾ ಒಂದು ನಾಲ್ಕೈದು ದಿನ ಸೇವಿಸಿದ್ರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ ಜೊತೆಗೆ ಇದು ಕೀಲುಗಳಲ್ಲಿ ನೋವು ಬರುವಂಥದ್ದು ನಿದ್ರಾಹೀನತೆ ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ ಮಧುಮೇಹ ಇರೋರು ಅದರಲ್ಲೂ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗಿಬಿಟ್ರೆ ಪದೇ ಪದೇ ಯೂರಿನ್ ಪಾಸ್ ಮಾಡೋದಕ್ಕೆ ಹೋಗ್ತಿರ್ತಾರೆ ಅಂಥವರಿಗೆ ತುಂಬಾ ಒಳ್ಳೆಯದು ಅದೆಲ್ಲ ನಿಯಂತ್ರಣಕ್ಕೆ ಬರುತ್ತೆ ಸರಿಯಾಗಿ ನಿದ್ರೆ ಬರ್ತಿಲ್ಲ ಅದೆಲ್ಲ ಸರಿ ಹೋಗುತ್ತೆ ನಿದ್ರಾಹೀನತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ನಂತರ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಕೇವಲ ನಾನು ಅರ್ಧ ಗ್ಲಾಸ್ ನೀರನ್ನು ಹಾಕಿ ನೆನೆಸಿದ್ದೆ ಅಲ್ವಾ ನೀವು ಬೇಕಿದ್ದರೆ ಇದಕ್ಕೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರನ್ನು ಆ್ಯಡ್ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಸ್ನೇಹಿತರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಇದನ್ನು ಕುಡಿದ ನಂತರ ಅರ್ಧ ಗಂಟೆ ಏನನ್ನು ಸೇವನೆ ಮಾಡಬಾರ್ದು ದಿನಕ್ಕೆ ಸಲ ಕುಡಿದ್ರೆ ಸಾಕು ನಿಮಗೆ ತುಂಬ ಗ್ಲುಕೋಸ್ ಲೆವೆಲ್ ಜಾಸ್ತಿ ಇದೆ ಅಂತಂದರೆ ನೀವು ದಿನಕ್ಕೆ ಎರಡು ಸಲ ಬೇಕಿದ್ರೆ ಒಂದು ಐದು ದಿನದವರೆಗೂ ಕುಡಿಬಹುದು ಸ್ನೇಹಿತರೆ ಪ್ರತಿದಿನ ರೆಗ್ಯುಲರಾಗಿ ಕುಡಿಯೋ ಅವಶ್ಯಕತೆ ಇಲ್ಲ ರೆಗ್ಯುಲರಾಗಿ ನೀವು ಕುಡಿಬೇಕು ಅಂದರೆ ನಿಮ್ಮ ಡಾಕ್ಟ್ರ್ ಹತ್ರ ನೀವು ಸಜೆಷನ್ಸ್ನ ತೊಗೋಬೇಕಾಗತ್ತೆ ನಿಮ್ಗೆ ಯಾವಾಗ ರಕ್ತದಲ್ಲಿನ ಸಕ್ಕರೆ ಮಟ್ಟ ಜಾಸ್ತಿ ಇರುತ್ತೋ ಅಂಥ ಟೈಮಲ್ಲಿ ಕುಡಿದ್ರೆ ಸಾಕಾಗುತ್ತೆ ಖಂಡಿತವಾಗ್ಲೂ ಭಯಪಡೋ ಅವಶ್ಯಕತೆ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಯಾಕೆಂದರೆ ಇದನ್ನು ತುಂಬ ಜಾಸ್ತಿ ಕೂಡ ನಾವು ಬಳಸೋದಕ್ಕೆ ಹೇಳ್ತಾ ಇಲ್ಲ ಕೇವಲ ಒಂದು ಮತ್ತು ಪನ್ನೀರ್ ದೋಹವನ್ನು ತೊಗೊಂಡು ಬಳಸಿದ್ರೆ ಸಾಕಾಗುತ್ತೆ ಟ್ರೈ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಯಾಕೆ ಅಂದರೆ ತುಂಬ ಜನ ಮಧುಮೇಹಿಗಳಿರ್ತಾರೆ ಅವರು ಗ್ಲೂಕೋಸ್ ಲೆವೆಲ್ ಏನು ಮಾಡಿದ್ರೂ ನಾರ್ಮಲ್ ಲೆವೆಲ್ಗೆ ಬರ್ತಾನೆ ಇರೋದಿಲ್ಲ ಇದು ನ್ಯಾಚುರಲ್ಲಾಗಿ ನಿಮ್ಮ ಗ್ಲೂಕೋಸ್ ಲೆವೆಲನ್ನು ಕಂಟ್ರೋಲಿಗೆ ತರುವಂತಹ ಒಂದು ರೆಮಿಡಿ ಸ್ನೇಹಿತರೆ ಅದು ನ್ಯಾಚುರಲ್ಲಾಗೇ ಸಿಗುವಂತಹ ಒಂದು ಪದಾರ್ಥದಿಂದ ನೀವು ಈ ರೀತಿ ಒಂದು ರೆಮಿಡಿಯನ್ನು ಮಾಡಿ ತಯಾರಿಸ್ಕೊಂಡು ನೀವು ಇದನ್ನು ಸೇವನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಮಧುಮೇಹಿಗಳು ಕೆಲವರು ತುಂಬ ಓವರ್ ವೆಯ್ಟ್ ಇರ್ತಾರೆ ಅಂಥವರು ಗ್ಲುಕೋಸ್ ಲೆವೆಲ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಂಥವರಿಗೆ ಇದು ತುಂಬಾ ಒಳ್ಳೆಯದು ಯಾಕೆ ಅಂದರೆ ಇದು ನಮ್ಮ ದೇಹದ ಬೇಡದ ಅನಗತ್ಯ ಕೊಬ್ಬನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಈ ಒಂದು ಪನ್ನೀರ್ ದೋಡಿಯನ್ನು ಆಯುರ್ವೇದದಲ್ಲಿ ತುಂಬಾ ಬಳಸ್ತಾರೆ ಯಾರಿಗೆ ಮಧುಮೇಹ ಇರುತ್ತೋ ಯಾರಿಗೆ ದೇಹದ ಕೊಬ್ಬು ಜಾಸ್ತಿ ಇರುತ್ತೋ ಅಸ್ತಮಾ ಯಾರಿಗಿರುತ್ತೋ ನರಗಳ ತೊಂದರೆ ಯಾರಿಗಿರುತ್ತೋ ನಿದ್ರಾಹೀನತೆ ಯಾರಿಗಿರುತ್ತೋ ಅಂಥವ್ರಿಗೆ ಇದನ್ನು ಸೇವನೆ ಮಾಡೋದಕ್ಕೆ ತಿಳಿಸ್ತಾರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ ಸ್ನೇಹಿತರೆ ಬಳಸ್ಬೋದು ಆದರೆ ರೆಗ್ಯುಲರಾಗಿ ಬಳಸೋದಕ್ಕೆ ಹೋಗಬೇಡಿ ಯಾವಾಗ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿರುತ್ತೋ ಅಂಥ ಟೈಮಲ್ಲಿ ಮಾತ್ರ ಬಳಸಿ ನಂತರ ನಿಮ್ಮ ಶುಗರ್ ಲೆವೆಲ್ ನಾರ್ಮಲಾಗಿ ಬಂತು ಅಂದರೆ ನೀವು ಇದನ್ನು ಸ್ಟಾಪ್ ಮಾಡ್ಬೋದು ಶುಗರ್ ಲೆವೆಲ್ ನಾರ್ಮಲ್ ಇತ್ತು ಅಂದರೂ ನೀವು ಇದನ್ನು ಸೇವಿಸೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಒಂದು ಶುಗರ್ ಲೋ ಆಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಿಮ್ಮ ಶುಗರ್ ಲೆವೆಲ್ ಹೈ ಇದ್ದಾಗ ಮಾತ್ರ ಬಳಸಿ ಅದು ಸರಿ ಹೋದ್ಮೇಲೆ ನೀವು ಇದನ್ನು ಸೇವನೆ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಜೀವಸತ್ವಗಳಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿಬಿಟ್ರೆ ಅದರಿಂದ ತುಂಬ ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತೀವಿ ಜೊತೆಗೆ ಪಾದಗಳಲ್ಲಿ ನೋವು ಮಂಡಿ ನೋವು ಈ ರೀತಿಯ ಅನೇಕ ಸಮಸ್ಯೆಗಳು ಕೂಡ ಬರ್ತಾ ಇರತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ನಿದ್ರಾಹೀನತೆ ನಿವಾರಣೆ ಆಗುತ್ತೆ ನಮ್ಮ ನರಕೋಶಗಳಿಗೆ ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ ಕೆಲವ್ರಿಗೆ ನರಗಳ ತೊಂದರೆ ಇರುತ್ತೆ ಅಂಥವ್ರಿಗೂ ಕೂಡ ಒಳ್ಳೆಯದು ಅಸ್ತಮಾ ಇರೋರಿಗೆ ಒಳ್ಳೆಯದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ಒಂದು ಸಕ್ಕರೆಯ ಮಟ್ಟವನ್ನು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಖಂಡಿತ ಆಗೋದಿಲ್ಲ ಆದರೆ ನೀವು ಜಾಸ್ತಿ ಗ್ಲುಕೋಸ್ ಲೆವೆಲ್ ಜಾಸ್ತಿ ಇದ್ದಾಗ ಮಾತ್ರ ಬಳಸಬೇಕು ಅಷ್ಟೇ ಇದಿಷ್ಟನ್ನು ನೀವು ಫಾಲೋ ಮಾಡಿ ಹಾಗೆ ಯಾರಿಗೆ ಮಧುಮೇಹ ಇರುತ್ತೋ ಅಂಥವರು ರೆಗ್ಯುಲರಾಗಿ ಒಳ್ಳೆ ಡಯಟನ್ನು ಮೇಂಟೈನ್ ಮಾಡಬೇಕು ಸ್ನೇಹಿತರೆ ಜೊತೆಗೆ ಎಕ್ಸಸೈಸ್ಗಳನ್ನ ಮಾಡಬೇಕು ಹೆಚ್ಚು ಸಿಹಿ ಪದಾರ್ಥಗಳು ಕರೆದಿರೋವಂತಹ ಪದಾರ್ಥಗಳು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಹೆಚ್ಚು ನೀರನ್ನು ಕುಡಿಬೇಕು ನಿತ್ಯ ಪ್ರತಿನಿತ್ಯ ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಇನ್ನೂ ಯೋಗಾಸನ ಎಲ್ಲ ಕಲಿತು ನೀವು ಮಾಡಿದ್ರೆ ಪ್ರಾಣಾಯಾಮಗಳನ್ನೆಲ್ಲ ಮಾಡಿದ್ರೆ ತುಂಬನೇ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಎಲ್ಲ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಅಂತ ಎಲ್ಲ ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಹಾಗೆ ನನ್ನ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ವೆಯ್ಟ್ ಲಾಸ್ ವೀಡಿಯೋಗಳನ್ನು ಹಾಕಿದ್ದೀನಿ ಹೆಲ್ತ್ ಟಿಪ್ಸ್ ವೀಡಿಯೋಗಳನ್ನ ಹಾಕಿದ್ದೀನಿ ಏರ್ ಕೇರ್ ವೀಡಿಯೋಸ್ ಇದೆ ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ವೀಡಿಯೋ ಇದೆ ಸ್ನೇಹಿತರೆ ಮಧುಮೇಹಕ್ಕೆ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ವೀಡಿಯೋವನ್ನು ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆಯ ವೀಡಿಯೋಸ್ ಇದೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್